ಕತೆ ಕೆಂಪು ಕಣ್ಣುಗಳು. ನನ್ನಂಥ ದುರ್ಬಲ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಇರಲೇಬಾರದು. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಎಂದು ಹೇಳಿದ ಮಾತು ನಿಜವೇ. ಪ್ರೀತಿಸಿದವರಿಗೆ ಸಮಾಜ ಬದುಕಗೊಡದು ಎನ್ನುವುದು ಕತೆಗಳಲ್ಲಿ ಓದಿದ್ದು ಇಂದು ತನಗೆ ಸತ್ಯವಾಗಿ ಪರಿಣಮಿಸಿತ್ತಲ್ಲ. ನನ್ನ ಪ್ರೀತಿಯ ರೋಜಾ ಭೇಟಿ ಎಷ್ಟೊಂದು ಅನಿರೀಕ್ಷಿತ. ಅವಳ ಸಹವಾಸವೆಂದರೆ ಭಯ ಬೀರುವ ಕಾಲೇಜ್ ಹುಡುಗರ ಗುಂಪಿನಲ್ಲಿ ತಾನೊಬ್ಬ ಪ್ರತ್ಯೇಕವಾಗಿ ಉಳಿದು ಸದಾ ವಾಚನಾಲಯ ಓದು ಎಂದು ಬದುಕಿನ ಗುರಿಯ ಅನ್ವೇಷಣೆಯಲ್ಲಿರುವಾಗ ಆಕರ್ಷಿತಳಾದ ರೋಜಾ ನಿಜವಾಗಿಯೂ ಒಳ್ಳೆಯ ಹುಡುಗಿ. ಅವಳ ನೇರ ಮಾತು, ಲವಲವಿಕೆ, ತನಗೆ ಮೆಚ್ಚುಗೆಯಾಗಿ ಒಬ್ಬರನ್ನೊಬ್ಬರು ಇಷ್ಟಪಡುವುದು ಕಾಲೇಜ್ ವರ್ತುಳದಲ್ಲಿಯೇ ಜಿಜ್ಞಾಸೆಯ ಸಂಗತಿಯಾಗಿ ಬಿಟ್ಟಿತ್ತಲ್ಲ. ಆ ದಿನ ಅಧ್ಯಯನ ಪ್ರವಾಸಕ್ಕೆಂದು ಊಟಿಗೆ ಹೊರಟಾಗ ಹುಡುಗರ ಸಂಭ್ರಮವೇನು, ಅವರ ಹಾವಭಾವವೇನು. ಜಲೀಲನಂತೂ ಸರ್ಕಸ್ ಬಫುನ್ ಥರ ಅತಿ ಬಣ್ಣದ ಉಡುಪು, ಕೊರಳಿಗೆ ಕ್ಯಾಮ್ರಾ, ಕಣ್ಣಿಗೆ ಕಪ್ಪು ಕನ್ನಡಕ, ಬಸ್ಸಿನ ತುಂಬ ಅವನದೇ ಇತ್ತರಿನ ವಾಸನೆ. ಹುಡುಗಿಯರು ಒಳಗೊಳಗೆ ಮುಸಿನಕ್ಕರು. ಹೋಟೆಲ್ಗೆ ಬಂದು ಊಟಕ್ಕೆ ಕುಳಿತಾಗ ರಾಮಾಚಾರಿ ಪುಳಿಯೋಗರೆಯಲ್ಲಿ ಮೀನು ಬಿಟ್ಟ ಜಲೀಲಿನ ತಮಾಷೆಗೆ ಎಲ್ಲರೂ ನೆಕ್ಕಿದ್ದೆ. ಆದರೆ ರಾಮಾಚಾರಿ ಕಣ್ಣೀರು ಮಾತ್ರ ನನಗೆ ಕರುಳು ಹಿಂಡುವಂತಾಯಿತು. ಬೆಕ್ಕಿಗೆ ಚೆಲ್ಲಾಟವಾದರೆ ಎಲ್ಲಿಗೆ ಪ್ರಾಣ ಸಂಕಟವಂತೆ. ಜಲೀಲನ್ನ ಗೋಳು ಹೊಯ್ದುಕೊಳ್ಳುವ ರೀತಿ ಒಮ್ಮೊಮ್ಮೆ ಭಯಾನಕವಾಗಿ ತೋರುತ್ತಿತ್ತು. ಕಡೆಯ ದಿನ ಬೋಟಿಂಗ್ನಲ್ಲಿ ನಾನು ರೋದ ಇಬ್ಬರೇ ಇದ್ದಾಗ ಹಿಂದಿನ ಇನ್ನೊಂದು ಬೋಟ್ನಲ್ಲಿ ಬಂದ ಜಲೀಲನನ್ನು ಕಂಡ ರೋಜಾ ಸುಮ್ಮನಿರದೆ, ಬಂತು ನೋಡು ಬಫುನ್ ಎಂದಳು. ಶಬ್ದ ಕಿವಿಗೆ ಬಿದ್ದಂತೆ ತಿರುಗಿ ನೋಡಿ ಕೆಂಗಣ್ಣು ಬೀರಿದ. ನಾನು ಅಧೀರನಾಗಿ ಶುಷ್ಕನಿಗೆ ಚೆಲ್ಲಿ ಬಾಯಿ ಎಂದೆ. ಅವನ ಕೆಂಪು ಕಣ್ಣೀ ಉತ್ತರವಾಯಿತು. ಅವನನ್ನೇಕೆ ಕೆಣಕಿದೆ ನೀನು ಎಂದೆ ಮೆಲುದನಿಯಲ್ಲಿ. ನೀವೊಳ್ಳೆ, ಅವನೇನು ಮಾಡ್ತಾನೆ, ನನಗೆ ಅಂತ ದಮ್ಮಿದೆಯಾ ಅವನಲ್ಲಿ ಕಿಡಿಕಾರಿದಳು. ಅವನು ಬೋಟ್ ತಿರುಗಿಸಿಕೊಂಡು ನಮ್ಮನೆಗೆ ಬರುತ್ತಿದ್ದಂತೆ ನಾನು ಅವಸರವಾಗಿ ಬೋಟ್ ದಡದಡೆಗೆ ತಂದು ಅವಳನ್ನು ಹುಡುಗರ ಗುಂಪಿನಡೆಗೆ ಎಳೆದು ತಂದೆ. ಇದಾದ ನಂತರ ಏನಾಯಿತು? ಜಲೀಲ್ ಏನು ಮಾಡಿದ ಒಂದು ತಿಳಿದು. ಪ್ರೀತಿಸಿದವರಿಗೆ ದ್ವೇಷ ಮಾಡಲು ಬರುವುದಿಲ್ಲವೇ? ರಕ್ಷಿಸುವ ಸಾಮರ್ಥ್ಯ ಇಲ್ಲದ ಗಂಡನು ಮದುವೆಗೆ ಯೋಗ್ಯನಾಗುವನೇ? ಆ ದಿನ ಒಬ್ಬನೇ ವಾಚನಾಲಯದಲ್ಲಿ ಓದುತ್ತಾ ಕುಳಿತಿದ್ದೆ. ರೋಜಾ ಬಂದವಳೆ ನನ್ನ ಕೈ ಹಿಡಿದು ಹೊರಗೆ ಹೇಳತಂದಳು. ರೀ, ನಮ್ಮ ಮದುವೆ ಯಾವಾಗ ಹೇಳಿ? ನನಗೆ ಓದು ಮುಂದುವರಿಸಲಾಗ ಇಷ್ಟವಿಲ್ಲ ಎಂದು ಮುಖ ಸಪ್ಪಗೆ ಮಾಡಿ ಆತಂಕದಲ್ಲಿಯೇ ಮಾತನಾಡಿದಳು. ನನಗೆ ಅಚ್ಚರಿ. ಏನಾಯ್ತು ರೋಜಾ, ಯಾಕೆ ಮದುವೆ ಇಷ್ಟು ಬೇಗ ಆಗುವುದೇ? ನನಗೇನು ನೌಕರಿ ಇಲ್ಲ, ಓದು ಮುಗಿಸಬೇಕು. ಮನೇಲಿ ಅಪ್ಪ ಅಮ್ಮನಿಗೂ ತಿಳಿಸಿಲ್ಲ. ನಿನ್ನ ಅಪ್ಪ ಅಮ್ಮ ಒಪ್ಪಬೇಕಲ್ಲ ಎಂದೆ. ನೋಡಿ, ನನಗೆ ನೆವ ಹೇಳಬೇಡಿ. ನನ್ನದು ಒಂದೇ ಮಾತು, ನಾಳೆ ಮದುವೆ. ನನಗೆ ಅಪ್ಪ ಅಮ್ಮ ಇಲ್ಲ, ನಾನು ಅನಾಥಾಶ್ರಮದಲ್ಲಿರೋದು. ನೀವು ಅಪ್ಪನೇ ತಿಳಿಸ್ತಿರೋ ಅಮ್ಮನೇ ತಿಳಿಸ್ತಿರೋ ನನಗೆ ಗೊತ್ತಿಲ್ಲ. ನಾಳೆ ಚರ್ಚಿಗೆ ಬನ್ನಿ, ಅಲ್ಲಿ ಕಾಣ್ತೀನಿ ಅಷ್ಟೇ ಎಂದವಳೆ ಬರಬರನೆ ಹೆಜ್ಜೆ ಹಾಕಿ ಮರ್ಯಾದಳು. ನನಗೆ ದಿಕ್ಕೆ ತೋಚದಂತಾಯಿತು. ರೋಜಾ ಒಗಟಾದಳು. ಇಡೀ ಕಾಲೇಜಿನಲ್ಲಿ ದಿಟ್ಟ ಹೆಂಗಸು ಎಂದು ಹೆಸರಾದವಳು ನನ್ನಂಥ ನಪುಂಸಕನನ್ನು ಆರಿಸಿಕೊಂಡಳಲ್ಲ. ಈ ಗಂಡು ಹೆಣ್ಣು ಸಂಬಂಧಗಳನ್ನು ದೇವರು ಯಾಕಾದರೂ ಸೃಷ್ಟಿಸಿದನು? ಶೀಲ ಎಂಬ ಅಣೆಪಟ್ಟಿ ಹೆಣ್ಣಿಗೇಕೆ ಬಂತು? ಬಲತ್ಕಾರ ಎಂಬ ಶಬ್ದ ಸೃಷ್ಟಿ ಅನಿವಾರ್ಯವೇ? ರೋಜಾ ಹೇಳಿದ ಸಮಯಕ್ಕೆ ಚರ್ಚಿಗೆ ಬಂದು ನೋಡಿದ ಒಬ್ಬರೂ ಇಲ್ಲ. ಊರ ಹೊರಗಿನ ಒಂಟಿ ಕಟ್ಟಡ, ಸ್ಮಶಾನ ಮೌನ, ನರ ಪಿಳ್ಳೆಯೂ ಇಲ್ಲ. ಆತಂಕದಲ್ಲಿ ಎತ್ತರದ ಮೆಟ್ಟಿಲುಗಳನ್ನು ಹತ್ತಿ ಮುಖ್ಯ ದ್ವಾರಕ್ಕೆ ಬಂದೆ. ಜಲೀಲ್ ಕ್ರೂರ ನಗೆ ಬೀರಿ ಅದೇ ಕೆಂಪು ಕಣ್ಣುಗಳಿಂದ ಆಹ್ವಾನಿಸಿದ. ಎಲೆ ಎದೆ ಜಲ್ಲೆಂದಿತ್ತು. ಇವನು ಯಾಕೆ ಬಂದ ಇಲ್ಲಿ? ರೋಜಾ ಆಹ್ವಾನಿಸಿದಳೆ. ಕಾಪಾಡಿ ಎಂಬ ಹೆಣ್ಣಿನ ಧ್ವನಿ ಕೇಳಿ ದಿಗಿಲಾಗಿ ಒಳಗೆ ಓಡಿದೆ. ನನ್ನ ಹಿಂದೆಯೇ ಒಳಗೆ ಬಂದು ಬಾಗಿಲು ಹಾಕಿದ. ಕೈ ಕಟ್ಟಿಸಿಕೊಂಡ ರೋಜಾ ಚೀರಾಡುತ್ತರಿ, ಈ ಲೋಫರ್ನಿಂದ ಕಾಪಾಡಿ, ಪೊಲೀಸರು ಫೋನ್ ಮಾಡಿ ಎಂದು ಹಗ್ಗದಿಂದ ಬಿಡಿಸಿಕೊಳ್ಳಲು ಯತ್ನಿಸಿದಳು. ಜಲೀಲ್ ಅಟ್ಟಹಾಸದಲ್ಲಿ ಮೀಸೆ ತಿರುವಿ ಅವಳ ಹತ್ತಿರ ಹೋಗಿ ನನ್ನೆಡೆಗೆ ಕೆಂಪು ಕಣ್ಣು ಬೀರಿದ. ನಾನು ಗಂಡಸಲ್ವಾ, ನಿನ್ನ ಲವ್ವರಿಗೆ ತೋರಿಸಬೇಕಾಗಿದೆ, ಇವತ್ತು ನೋಡಿಯೇ ಬಿಡು. ನನ್ನ ಶಕ್ತಿ ಹುಡುಗಿ ಹೋದಂತಾಯಿತು. ಅವಳನ್ನು ರಕ್ಷಿಸುವುದು ದೂರ ಉಳಿತು. ನಾನಾದರೂ ಇಲ್ಲಿಂದ ಅಪಾಯವಿಲ್ಲದೆ ಪಾರಾಗಬಲ್ಲೆನೇ ಎಂಬ ಚಿಂತೆಯಲ್ಲಿ ಕುಸಿದು ಬಿದ್ದೆ. ಕಣ್ಣೆದಿರಿನಲ್ಲಿಯೇ ನಡೆದ ಬಲತ್ಕಾರದಿಂದ ತನಗಾದ ನೋವಿನ ಆಳ ಎಂಥದ್ದು! ಇಂದಿಗೂ ಚೇತರಿಸಿಕೊಳ್ಳಲು ಸಾಧ್ಯವಾಗದ ನನಗೆ ಅಪ್ಪ ಅಮ್ಮ ಹೆಣ್ಣು ನೋಡಿದ್ದಾರೆ. ವರದಕ್ಷಿಣೆಗೆ ಕೊರತೆಯಿಲ್ಲ. ಆದರೆ ಜಲೀಲ್ ಹರ್ಕತ್ತು ನನಗೆ ಭೂತವಾಗಿ ಕಾಡುತ್ತಿದೆಯಲ್ಲ. ಹಿಂಬಾಲಿಸುವ ಆ ಕೆಂಪು ಕಣ್ಣುಗಳಿಂದ ತಪ್ಪಿಸಿಕೊಳ್ಳುವ ಬಗೆಯಂತೂ ಕಥೆ ಕೆಂಪು ಕಣ್ಣುಗಳು. ಬರೆದು ಓದಿದ್ದವರು ಕ್ಷತಿಜ್ ಬೀದರ್. ನಮಸ್ಕಾರ.